ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಬಿಜೆಪಿ ಮುಖಂಡರು ವಿಎಸ್ಎಸ್ಎನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಆಗಿದ್ದ ಎಚ್ಆರ್ ಪ್ರಕಾಶ್ ಬುಧವಾರ ನಿಧನರಾಗಿದ್ದರು ಮೃತರು ಪತ್ನಿ ಮತ್ತು ಇಬ್ಬರು ಪುತ್ರರನ್ನ ಬಿಟ್ಟು ಅಗಲಿದ್ದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಶಾಸಕ ಡಿಎಸ್ ಸುರೇಶ್ ಗುಳ್ಳದ ಮನೆ ವಸಂತಣ್ಣ ಮುಂತಾದವರು ಮೃತರ ಗೃಹಕ್ಕೆ ತೆರಳಿ ಮೃತರಿಗೆ ನಮಸ್ಕಾರ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮೃತರ ಅಂತ್ಯ ಸಂಸ್ಕಾರ ಗುರುವಾರ ಮಧ್ಯಾಹ್ನ ಲಿಂಗದಹಳ್ಳಿಯಲ್ಲಿ ರುವ ಮೃತರ ತೋಟದಲ್ಲಿ ನಡೆಯಿತು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ